ಅದು ಕರೆಕ್ಟ್ ಮೇಡಮ್, ನಮಗೆ ಗೊತ್ತಿದೆ. ಅದು ನಾವು ಡೈಲಿ ಟಿ ವಿ ನೋಡ್ತಾ ಇರ್ತೀವಿ, ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ದೆ. ಇವರು ಗೌರ್ಮೆಂಟ್ನವರು ಬೊಗಳಿದ್ದು ಅಲ್ಕಾಣ ನಮ್ಮ ಮಕ್ಕಳೇ. ಇವರು ಗೌರ್ಮೆಂಟ್ನವರು ಮಕ್ಕಳಿಗಿಬೇಕು, ಕೊಡ್ತೀವಿ ಅಂತ ಹೇಳಿ ರೈತರಿಗೆ ಕೊಡದೆಯ. ಇವ್ರು ತಿಂತೀವಿ ಅಂದರೆ ಯಾಕೆ ಮಾಡಬೇಕಾಗಿತ್ತು? ಇಲ್ಲ ನಮ್ಮ ಜನಗಳಿಗೆ ಕೊಡಬೇಕು, ಇಲ್ಲ ರೈತರಿಗೆ ಕೊಡಬೇಕು. ಇವ್ರು ಮಧ್ಯವರ್ತಿಗಳಿಗೆ ತಿನ್ನೋಕ್ಕೆ ಯಾಕೆ ಕೊಡಬೇಕು? ನಾವು ಇದು ಒಪ್ಪೋದಿಲ್ಲ. ನಾವು ಗೌರ್ಮೆಂಟ್ನ ಏನಿದ್ದರೂ ನಾವು ಅಕ್ಸೆಪ್ಟ್ ಮಾಡೋದಿಲ್ಲ. ಇದನ್ನು ಎಲ್ಲ ರೇಟ್ನೂ ಜಾಸ್ತಿ ಮಾಡಿದ್ದಾರೆ, ಅದೆಲ್ಲ ನೋಡ್ತಾ ಇದ್ವಿ ಮೇಡಮ್. ನಾವೆಲ್ಲ ಮಾಡ್ತೀವಿ, ಒಬ್ರು ಏನು ಮಾತಾಡಿ ಏನು ಪ್ರಯೋಜನ? ಎಲ್ಲ ಹೆಂಗಸರುಗಳಿಗೆ ಫ್ರೀ ಕೊಟ್ಬಿಟ್ರು, ಬಸ್ಸು ಪುಕ್ಕಟ್ಟೆ ಬಸ್ ಇದ್ದು ಕಳಿಸ್ಬಿಟ್ರು. ಈಗ ಬಾಕಿವೆಲ್ಲ ಏನು ಕೊಟ್ಟಿದ್ದಾರೆ? ಅದು ನಾವು ಓಟ್ ಹಾಕಿರಲ್ವ ಇವ್ರಿಗೆ, ನಮ್ಗೆ ಯಾಕೆ ಕೊಡಬಾರ್ದು? ಸೀನಿಯರ್ಸ್ಗೆಲ್ಲ ಫ್ರೀ ಮಾಡ್ಬೋದಾಯ್ತಲ್ಲ, ಹಾಂ ಬರೀ ಲೇಡೀಸ್ಗೆ ಕೊಡೋದ, ಸೀನಿಯರ್ಸ್ಗೆ ಕೊಡ್ಬೋದಾಯ್ತು. ಜೆಂಟ್ಸ್ಗೆ ಅವ್ರು ಮಾತ್ರ ಓಟ್ ಹಾಕಿದ್ರು, ಇನ್ನಿದ್ದರು ಜನ ಓಟ್ ಹಾಕಿಲ್ವ ಇವ್ರಿಗೆ, ಕಾಂಗ್ರೆಸ್ನವರಿಗೆ ಅಷ್ಟು ಹೇಳ್ಬಹುದು. ಇವರಿಗೆ ನಾಚಿಕೆ ಹೆಚ್ಚಿಗೆ ಮಾನ ಮರ್ಯಾದೆ ಇದ್ದರೆ ಎಲ್ಲರಿಗೂ ಒಂದೇ ಮಾಡಲಿ. ಈಗ ಸೀನಿಯರ್ಸ್ ಅಂತ ಎಲ್ಲರೂ ಮಾಡಲಿ, ಏನಾದ್ರು ಮಾಡಲಿ, ಒಟ್ಟಿಗೆ ಗಂಡಸರಿಗೂ ಕಡಿಮೆ ಮಾಡಲಿ ರೇಟ. ಆಮೇಲೆ ಇನ್ನೊಂದು ಅತ್ತೆ ಸೊಸೆ ಜಗಳ ತಂದು ಇಕ್ಕಿದ್ದಾರೆ, ಏನು ಗೊತ್ತಾ? ದುಡ್ಡು ಕೊಡೋತಕ್ಕ 2,000 ಕೊಡ್ತೀವಿ ಅಂತ ಹೇಳಿದಾರಲ್ಲ, ಅತ್ತೆ ಯಾರೋದ್ರಾಗ ಸೊಸೆ ಯಾರು ಅದ್ರಾಗ ಮನೇಲಿ ಇಬ್ಬರು ಇರ್ತಾರೆ, ಯಾರಿಗೆ ಕೊಟ್ಟಿದ್ದಾರೆ ಇವ್ರು ಈ ದುಡ್ಡ? ಒಬ್ಬರಿಗೂ ಕೊಟ್ಟಿರಲ್ಲ. ಈಗ ಅಕ್ಕಿ ಕೊಡ್ತೀವಿ ಅಂತ ಕೊಟ್ಟಿರಲ್ಲ, ಒಂದು ಪೈಸದ ಅಕ್ಕಿ ಜನಗಳಿಗೆ ತಲುಪಿಲ್ಲ. ನಾವೇನು ಅಕ್ಕಿಯರಲ್ಲ, ಜನ ಹೇಳೋದು ನಮಗೆ, ಅಕ್ಕಪಕ್ಕದ ಜನ ಇದ್ದಾರೆ ಹೇಳ್ತಾರೆ ನಮಗೆ ಬಂದೇ ಇಲ್ಲ, ದುಡ್ಡು ಬಂದಿಲ್ಲ, ಅಕ್ಕಿ ಬಂದಿಲ್ಲ ಅಂತ. ಯಾರಿಗೆ ಕೊಟ್ಟವ್ರು ಇವರು ಆ ದೇವರಿಗೆ ಗೊತ್ತು, ನಾವು ಕಂಡ್ರೆ ಮಟ್ಟಿ ನಾವು ಕಾಣಲಿ. ಕೊಡ್ತೀವಿ ಅಂತ ಹೇಳಿದ್ರು ಮಾಡಿದ್ದಾರೆ, ಮಾಡಿ ರೈತರು ಕೊಟ್ಟಿದ್ರೆ ರೈತರ ಬದುಕಿರು ಅದರ ನಂಬರ್. ರೈತರು ಬದುಕಲಿ, ಇವ್ರು ಮದ್ಯ ತಿಂತಾರೆ ಅಂದರೆ ಯಾಕೆ ಮಾಡಬೇಕು? ಅದಕ್ಕೆ ಕೊಡ್ಕೊಳ್ಳೋದು ಆ ದುಡ್ಡ ವಾಪಸ್ ಕೊಡಲಿ. 23 ರೂಪಾಯಿ ವಾಪಸ್ ಗೌರ್ಮೆಂಟಿಗೆ ಕೊಡೋದು ಬೇಡ, ರೈತರಿಗೆ ಕೊಡೋದು ಬೇಡ. ರೇಟ್ ಕಡಿಮೆ ಮಾಡಲಿ, ಹಾಲಿಂದ 3 ರೂಪಾಯಿ ಜಾಸ್ತಿ ಮಾಡಿದ್ರೆ ತೆಗ್ದು ಸಾಕಲಿ, ಅಷ್ಟೇ ನಾವು ಹೇಳೋದು.